ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಸಾರ್ಥಕ ಬರೆದ ಕವಿ ದಿನಕರ ದೇಸಾಯಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಅದು ಭತ್ತ ಬೆಳೆಯುವಲ್ಲಿ ಹೋಗಿ ಬೀಳುತ್ತದೆ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಅದು ಮೀನಿಗೆ ಸಿಗುತ್ತದೆ ದೇಹ ಏಕೆ ವ್ಯರ್ಥವಾಗಿದೆ ಸ್ವಾರ್ಥವನ್ನು ಚಿಂತಿಸಿ ದೇಹ ವ್ಯರ್ಥವಾಗಿದೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಕೊಳದಲ್ಲಿ ಬಿದ್ದ ಬೂದಿ ಅದರಲ್ಲಿರುವ ಕೆಸರಿನಲ್ಲಿ ಸೇರಿ ಗೊಬ್ಬರವಾಗುತ್ತದೆ ಆ ಗೊಬ್ಬರದಿಂದಾಗಿ ಹೊಸದೊಂದು ತಾವರೆಯ ಹೂವು ಅರಳುವಂತಾದರೆ ಬದುಕು ಧನ್ಯವಾದಂತಾಗುತ್ತದೆ ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಬದುಕಿದ್ದಾಗ ಈ ದೇಹವನ್ನು ಪರಸೇವೆಗೆ ಪರೋಪಕಾರಕ್ಕೆ ಬಳಸಲಾಗಲಿಲ್ಲ ಕೇವಲ ತಾನು ತನ್ನದು ಎನ್ನುವ ಸ್ವಾರ್ಥದ ಚಿಂತನೆಯಲ್ಲಿಯೇ ತೊಡಗಿತ್ತು ಸತ್ತ ನಂತರವಾದರೂ ಬೂದಿಯಾಗಿಯಾದರೂ ಬೇರೆಯವರಿಗೆ ಉಪಕಾರ ಮಾಡುವಂತಾಗಲಿ ಎನ್ನುವ ಅಂಶಗಳು ಮೆಚ್ಚುಗೆಗೆ ಅರ್ಹವೆನಿಸಿದೆ